ನಾಳೆ ರಾ ರಾಮನ ಭವ್ಯ ಮಂದಿರ ನಿರ್ಮಾಣ ಆಗ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡಿರುವಂಥ ಕೇಂದ್ರ ಸಚಿವರಾಗಿರುವಂಥ ಶೋಭಾ ರಾಜು ಅವರು ಇವತ್ತು ನಮ್ಮ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಏನು ಸಂಕಲ್ಪ ಮಾಡಿದ್ರು ಈಗ ಮೇಡಮ್ ಇವತ್ತು ಬಂದಿದ್ದೀರಿ ಈಗ ಹನುಮಂತ ಸ್ಥಳದಲ್ಲಿ ಏನೆಲ್ಲ ಸಂಕಲ್ಪ ಮಾಡಿ ನಾಳೆ ಅಯೋಧ್ಯೆಯಲ್ಲಿ ರಾಮಲಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಭವ್ಯ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಈ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡಿಬೇಕು ದೇಶದಲ್ಲಿ ಶಾಂತಿ ನೆಲೆಸಬೇಕು ದೇಶದಲ್ಲಿ ಯಾವುದೇ ದುರ್ಘಟನೆಯನ್ನು ಯಾವುದೇ ಷಡ್ಯಂತ್ರಿಗಳು ದೇಶದ್ರೋಹಿಗಳು ಮಾಡಬಾರ್ದು ಆ ರೀತಿ ಭಗವಂತ ನಮ್ಮನ್ನು ಕಾಪಾಡಬೇಕನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದೀವಿ ನರೇಂದ್ರ ಮೋದಿಯವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ ಅವರಿಗೆ ಶಕ್ತಿಯನ್ನು ಕೊಡು ಭಗವಂತ ಅವರಿಗೆ ಬರುವಂಥ ಐದು ವರ್ಷಗಳಲ್ಲಿ ದೇಶದ ಕೆಲಸ ಮಾಡೋದಕ್ಕೆ ಧರ್ಮದ ಕೆಲಸ ಮಾಡೋದಕ್ಕೆ ದೇವರ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಡು ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀವಿ ಈಗ ಈ ರಾಮ ಮಂದಿರ ಉದ್ಘಾಟನೆಯನ್ನು ಸಹ ರಾಜಕಾರಣ ಆಗಿದೆ ಯಾಕಂದರೆ ಇದನ್ನು ರಾಜಕೀಯ ಬ ಮೋದಿಯವರು ಬಳಸ್ಕೊತಾರೆ ಅನ್ನೋದು ಕಾಂಗ್ರೆಸ್ನ ವಾದ ರಾಜಕಾರಣ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸು ಅದು ಆಗದಂತೆ ನೋಡ್ಕೊಂಡಿದ್ದು ಕೂಡ ಕಾಂಗ್ರೆಸ್ಸು ಸರಿಯಾದ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಡದೇ ಇರುವುದು ಕೂಡ ಕಾಂಗ್ರೆಸ್ಸು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ಅವರನ್ನು ತೃಪ್ತಿಪಡಿಸೋದಕ್ಕಾಗಿ ಇವತ್ತು ರಾಮನ ವಿರೋಧಿಯಾಗಿ ನಡ್ಕೊಳ್ತಾ ಇರುವಂಥ ಸರ್ಕಾರ ಅದು ಕಾಂಗ್ರೆಸ್ಸು ಅದಕ್ಕಾಗಿ ಇಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅವರು ವಿರೋಧಿಯಾಗೇ ನಡ್ಕೊಳ್ಳುವವರು ಈಗ ಒಂದು ಒಂದು ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜ್ಯ ದೇಶಾದ್ಯಂತ ಈ ಒಂದು ಆಚರಣೆಗಳ ಮೇಲೆ ನಿರ್ಬಂಧವನ್ನು ಆಗ್ತಾ ಇದೆ ಇದು ಅನ್ಸುತ್ತೆ ಹಾಗಾದರೆ ಅವರಿಗೆ ರಾಮನ ಭಯ ಆಗಿದೆ ಅವರಿಗೆ ಮೋದಿಯ ಭಯ ಒಂದು ಕಡೆ ಇನ್ನೊಂದು ಕಡೆ ರಾಮನ ಭಯ ಅದಕ್ಕಾಗಿ ಎಲ್ಲಿ ಪಲರೈಸ್ ಆಗುತ್ತೆ ಎಲ್ಲಿ ಹಿಂದೂಗಳು ಒಟ್ಟಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಷಡ್ಯಂತ್ರವನ್ನು ಅವರು ಮಾಡ್ತಾ ಇದ್ದಾರೆ ಆದರೂ ಕೂಡ ಯಾರು ಅವರನ್ನು ಕೇಳೋರಿಲ್ಲ ಜನ ಒಟ್ಟಾಗಿದ್ದಾರೆ ಜನ ಒಂದಾಗಿದ್ದಾರೆ ಜನ ಅಯೋಧ್ಯೆ ಕಡೆ ನೋಡ್ತಾ ಇದ್ದಾರೆ ನಾಳೆ ಎಲ್ಲರೂ ಕೂಡ ಟಿ ವಿ ಮುಂದೆ ಇರ್ತಾರೆ ನಾಳೆ ರಜೆಯನ್ನು ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಇದೆ ಅನ್ಸುತ್ತೆ ಭಯ ಅವರಿಗೆ ಅವರು ರಾಜಕಾರಣಗೊಳಿಸುವುದಕ್ಕೆ ಮತ್ತು ಒಂದು ಸಮುದಾಯವನ್ನು ತೃಪ್ತಿಗೊಳಿಸುವುದಕ್ಕಾಗಿ ಅವರೆಲ್ಲಿ ನಮ್ಮಿಂದ ದೂರ ಆಗ್ತಾರೆ ಅನ್ನುವಂಥ ಭಯದ ಕಾರಣಕ್ಕಾಗಿ ಇವತ್ತು ಈ ರೀತಿಯ ಷಡ್ಯಂತ್ರವನ್ನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಇದಕ್ಕೆ ರಾಮನೂ ಪಾಠ ಕಲಿಸ್ತಾನೆ ಜನರು ಪಾಠ ಕಳಿಸ್ತಾರೆ ಹೇಳೋದಾದರೆ ಈಗ ರಾಜ್ಯ ದೇಶದಲ್ಲಿ ಹನುಮ ರಾಮನ ನಂತರ ಹನುಮನ ಸ್ಥಳ ಅಭಿವೃದ್ಧಿ ಆಗಬೇಕು ಅನಿಸುತ್ತೆ ಇದಕ್ಕೆ ಖಂಡಿತವಾಗಿ ಹನುಮನ ಸ್ಥಳ ಅಭಿವೃದ್ಧಿ ಆಗಬೇಕು ನಮ್ಮ ರಾಜ್ಯ ಸರ್ಕಾರ ಇರುವ ಸಂದರ್ಭದಲ್ಲಿ ಇದಕ್ಕೆ ಹಣವನ್ನು ಇಟ್ಟಿದ್ದರು ಅದು ಮುಂದುವರಿಬೇಕು ಇಲ್ಲಿ ಕೆಲಸಗಳಾಗಬೇಕು ಇಲ್ಲಿ ಅಭಿವೃದ್ಧಿ ಆಗಬೇಕು ಇಲ್ಲಿ ದೇಶದಾದ್ಯಂತದಿಂದ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ನಾನಿವತ್ತು ಬೆಳಿಗ್ಗೆ ಬೆಟ್ಟ ಹತ್ತುವ ಸಂದರ್ಭದಲ್ಲಿ ರಾಜಸ್ಥಾನದ ಪೂನಾದ ಬೇರೆ ಬೇರೆ ಮಧ್ಯಪ್ರದೇಶದ ಭಕ್ತರನ್ನು ನಾನು ಕಂಡು ಅವರನ್ನು ಮಾತಾಡಿಸಿದೆ ಅಂದರೆ ದೇಶದ ಬೇರೆ ಬೇರೆ ಭಾಗದಿಂದ ಆಂಜನೇಯ ಜನ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ ಇದೆ ನಾವು ಮಾಡಿದಂಥ ಆ ಯೋಜನೆಯನ್ನು ಈ ಸರ್ಕಾರ ಮುಂದುವರಿಸಬೇಕು ಅಭಿವೃದ್ಧಿ ಕೆಲಸ ಆಗಬೇಕು ಏನು ಈ ಕ್ಷೇತ್ರವೂ ಸಹ ರಾಮನಗರದಲ್ಲಿ ಹನುಮನ ಸ್ಥಳವು ಅಭಿವೃದ್ಧಿ ಆಗಬೇಕನ್ನೋದು ಶೋಭಾ ಅವರ ಅಭಿಪ್ರಾಯವಾಗಿದೆ ಶಣಪ್ಪ ಚಲಪ್ಪ ನ್ಯೂಸ್ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ